ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಅಗೇನ್ ಐ ಆಮ್ ಬ್ಯಾಕ್ ವಿತ್ ಅನದರ್ ಸಂಡೇ ಇನ್ ಮೈ ಲೈಫ್. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು ಒಳ್ಳೆ ಅಭ್ಯಾಸ. ಸರಿನೋ ತಪ್ಪು ಅಂತ ಗೊತ್ತಿಲ್ಲದಿರೋ ವಯಸ್ಸಿಂದನೂ ಬಿಸಿನೀರನ್ನು ಕುಡಿತಾ ಇದ್ದೀನಿ, ಅದು ಹಾಗೆ ಅಭ್ಯಾಸ ಆಗಿದೆ. ಕಿಚನ್ ರ್ಯಾಕ್ಗಳಿಗೆ ಈ ರೀತಿ ರ್ಯಾಪನ್ನು ತಂದಿದ್ದೀನಿ. ಇದನ್ನು ನಾನು ಐಕಿಯಿಂದ ತಂದಿದ್ದೀನಿ. ಡಿಮಾರ್ಟಲ್ಲಿ ಕೂಡ ಇದು ಸಿಗತ್ತೆ. ಈ ರೀತಿ ಹಾಕೋದ್ರಿಂದ ರಸ್ಟ್ ಆಗಲ್ಲ ಮತ್ತು ಪ್ಲೇಸ್ಮೆಂಟ್ ಕೂಡ ತುಂಬ ಈಸಿ ಆಗುತ್ತೆ ಅಂತ ಇದನ್ನು ಬಳಸಬೇಕು. ನಾನು ಕೂಡ ಇದನ್ನು ಎಲ್ಲ ರ್ಯಾಕ್ಗಳಿಗೂ ಹಾಕಿಡ್ತಾ ಇದ್ದೀನಿ. ಇವತ್ತು ನಾನು ವೈಟ್ ಸಾಸ್ ಪಾಸ್ತಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಎಲ್ಲ ತರಕಾರಿಗಳನ್ನು ಹೆಚ್ಚಿ ರೆಡಿ ಇಟ್ಕೊಂಡ್ಬಿಡ್ತೀನಿ. ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಬ್ರಾಕ್ಲಿ ಇದ್ದರೆ ಕೂಡ ನೀವು ಬಳಸಬಹುದು. ತರಕಾರಿಗಳನ್ನು ಈ ರೀತಿ ಸ್ಕ್ವೇರ್ ಆಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಪಾಸ್ತಾವನ್ನು ಕೂಡ ಬೇಯಿಸಿ ರೆಡಿ ಇಟ್ಕೊಳ್ಬೇಕು. ಬಿಸಿನೀರಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿದರೆ ಪಾಸ್ತಾ ಅಂಟೋದಿಲ್ಲ ಅಂತ ಈ ರೀತಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಈಗ ವೈಟ್ ಸಾಸನ್ನು ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ಒಂದು ಚಮಚ ಎಣ್ಣೆಯನ್ನು ಹಾಕಿ ಒಂದು ಚಮಚದಷ್ಟು ಮೈದಾ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಇದು ಎರಡು ಚೆನ್ನಾಗಿ ಫ್ರೈ ಆಗಿ ಮಿಕ್ಸ್ ಆಗಬೇಕು. ಇದು ಆದಮೇಲೆ ಇದಕ್ಕೆ ಹಾಲನ್ನು ಹಾಕ್ಕೊಳ್ಬೇಕು. ಇಲ್ಲಿ ಒಂದು ಲೋಟದಷ್ಟು ಹಾಲನ್ನು ಬಳಸಿದ್ದೀನಿ. ಲಂಪ್ಸ್ ಇಲ್ಲದೆ ಇರೋ ಥರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಾಡ್ತಾ ಮಾಡ್ತಾ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ಸ್ವಲ್ಪ ಹಾಲು ಬೇಕಿದ್ರೆ ಹಾಕ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ನಾನು ಚೀಸನ್ನು ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಉಪ್ಪು ಇಷ್ಟನ್ನು ಸಹಿತ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಪಾಸ್ತಾ ಕೂಡ ರೆಡಿಯಾಗಿದೆ. ಅದನ್ನು ಸಹಿತ ನೀರು ಸಪ್ರೇಟ್ ಮಾಡಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಆರಲಿಕ್ಕೆ ಬಿಡ್ತೀನಿ. ಈಗ ಚೀಸ್ ವೈಟ್ ಸಾಸ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ವೈಟ್ ಸಾಸ್ ರೆಡಿಯಾಗಿದೆ. ವೆಜಿಟೇಬಲ್ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಅರ್ಧ ಚಮಚದಷ್ಟು ಬೆಣ್ಣೆಯನ್ನು ಹಾಕಿ ಹಚ್ಚಿಟ್ಕೊಂಡಿರುವಂಥ ಎಲ್ಲ ತರಕಾರಿಗಳನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಹಾಗೆ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸನ್ನು ಸಹಿತ ಇಲ್ಲಿ ಬಳಸ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ವೈಟ್ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಪಾಸ್ತಾಗೆ ಕುಕಿಂಗ್ ಆಯಿಲನ್ನು ಹಾಕಿ ಇಡೋದ್ರಿಂದ ಉದುರುದ್ರಾಗೆ ಇರುತ್ತೆ, ಅಂಟೋದಿಲ್ಲ. ಈಗ ನೋಡಿ, ಇದನ್ನೆಲ್ಲವನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಷ್ಟೇ, ವೈಟ್ ಸಾಸ್ ಪಾಸ್ತಾ ರೆಡಿ ಆಯಿತು. ಟೇಸ್ಟಿ ಆಗಿರುತ್ತೆ. ನಿಮ್ಮನೇಲಿ ಮಕ್ಕಳಿದ್ರೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನೋಡ್ಬೋದು. ಯೂಶ್ವಲಿ ಸಂಡೇ ಬ್ರೇಕ್ಫಾಸ್ಟ್, ಲಂಚ್ ಅಂತ ಸಪ್ರೇಟಾಗಿ ಮಾಡ್ತಾ ಕೂರೋದಿಲ್ಲ ನಾನು. ಬ್ರಂಚ್ ಅಂತ ಈ ರೀತಿ ಏನಾದರೂ ಹೆವಿ ಮಾಡಿ ಮುಗಿಸ್ತೀನಿ. ಹಾಗೆ ಇವತ್ತು ನಾನು ನನ್ನ ರೂಮನ್ನು ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲಿ ವುಡ್ ವರ್ಕ್ ಮಾಡಿಸುವಾಗ ಈ ರೂಮಲ್ಲಿ ಈ ವಾಲ್ಗೆ ಏನು ಮಾಡಿಸ್ದೆ ಹಾಗೆ ಇಟ್ಟಿದ್ದೀನಿ, ಯಾಕಂದರೆ ನಾನೇ ಏನಾದರೂ ಮಾಡೋಣ ಅಂತ. ಈಗ ಈ ವಾಲ್ಗೆ ವಾಲ್ ಪೇಂಟಿಂಗನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಮುಂಚೆನೇ ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಮೆಜರಿಂಗ್ ಟೇಪಿಂದ ಕರೆಕ್ಟಾಗಿ ಮಾರ್ಕನ್ನು ಮಾಡ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಈ ರೀತಿ ಟೇಪನ್ನು ಬಳಸೋದ್ರಿಂದ ಕಲರ್ ಕೂಡ ಆಚೆ ಹೋಗೋದಿಲ್ಲ.
ಟೂ ಶೇಡ್ಸ್ ಆಫ್ ಆರೆಂಜ್ ಅನ್ನು ತಗೊಂಡಿದ್ದೀನಿ, ಸ್ವಲ್ಪ ಡಾರ್ಕರ್ ಶೇಡ್, ಒಂದು ಸ್ವಲ್ಪ ಲೈಟರ್ ಶೇಡ್, ಎರಡು ಶೇಡನ್ನು ಬಳಸ್ತಾ ಇದ್ದೀನಿ. ಏಷ್ಯನ್ ಪೇಂಟ್ಸಿಂದ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಎಡ್ಜ್ಗಳಿಗೆ ಮಾತ್ರ ಬ್ರಷಲ್ಲಿ ಪೇಂಟಿಂಗ್ ಮಾಡಿಕೊಂಡು ಒಳಗಡೆ ಫಿಲ್ಲಿಂಗನ್ನು ರೋಲರಲ್ಲಿ ಮಾಡ್ತಾ ಇದ್ದೀನಿ. ಡಾರ್ಕರ್ ಶೇಡ್ ಮಾಡಿ ಮುಗಿದ ಮೇಲೆ ಟೇಪನ್ನು ತೆಗೆದು ನಾನು ಈ ಕಡೆ ಸೈಡ್ಗೆ ಹಾಕೊಳ್ತಾ ಇದ್ದೀನಿ, ಯಾಕಂದರೆ ಲೈಟರ್ ಶೇಡ್ ನೀಟಾಗಿ ಫಿಲ್ ಆಗೋ ಕಾರಣಕ್ಕೋಸ್ಕರ. ಪೇಂಟಿಂಗ್ ಎಲ್ಲ ಮಾಡಿ ಆದಮೇಲೆ ಇದನ್ನು 2 hours ಬಿಟ್ಟು ನಾನು ಈ ಟೇಪ್ಗಳನ್ನು ತೆಗಿತಾ ಇದ್ದೀನಿ. ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಈ ಎರಡು ಗ್ಲಾಸ್ ಶೆಲ್ಫ್ಗಳನ್ನು ಮುಂಚೆನೆ ಮಾಡಿಸಿದ್ದೆ, ಈಗ ಸ್ಟಡಿ ಟೇಬಲ್ ಫ್ಲೋಟಿಂಗ್ ಶೆಲ್ಫನ್ನು ನಾನು ಕಾರ್ಪೆಂಟರ್ ಹತ್ರ ಮಾಡಿಸ್ತಾ ಇದ್ದೀನಿ, ಪೇಂಟಿಂಗ್ ಆದಮೇಲೆ ಮಾಡಿಸಿದ್ದೀನಿ. ಎಸ್, ಈಗ ಸ್ಟಡಿ ಟೇಬಲ್ ಕೂಡ ರೆಡಿಯಾಗಿದೆ. ಈಗ ಇದನ್ನು ಡೆಕೋರೇಟ್ ಮಾಡಬೇಕು. ಯೂಸ್ ಮಾಡೋ ಎಲ್ಲ ಥಿಂಗ್ಸನ್ನು ನಾನು ಬೇರೆ ಬೇರೆ ಕಡೆಯಿಂದ ತಂದಿದ್ದೀನಿ. ಈ ಕ್ರೀಪರನ್ನು ಹೋಮ್ ಸೆಂಟರಿಂದ, ವೇಸ್ ಮತ್ತು ಫ್ಲವರನ್ನು ಐಕೆಯಿಂದ ತಂದಿದ್ದೀನಿ. ಈ ಸ್ಮಾಲ್ ಟೇಬಲ್ ಕ್ಲಾಕ್ ಸಪ್ನಾಸಿಂದ ತಂದಿದ್ದೆ. ಈ ಡಾಲ್ಗೆ ನನ್ನಷ್ಟೇ ವಯಸ್ಸಾಗಿದೆ, ತುಂಬ ಕ್ಯೂಟಾಗಿದೆ ಅಂತ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದೊಂದೇ ಡಾಲ್ ಅಲ್ಲ, ಚಿಕ್ಕ ವಯಸ್ಸಲ್ಲಿ ಆಡ್ತಾ ಇದ್ದಿದ್ದ ಎಲ್ಲ ಆಟ ಸಾಮಾನುಗಳನ್ನು ಸೇಫಾಗಿ ಇಟ್ಕೊಂಡಿದ್ದೀನಿ. ಈಗ ಬ್ರಷ್, ಪ್ಯಾಲೆಟ್ ನೈಫ್, ಪೆನ್ಸಿಲ್, ಕಲರ್ ಪೆನ್ಸಿಲ್ಸ್ನೆಲ್ಲ ಸಪ್ರೇಟಾಗಿ ಒಂದೊಂದು ಗ್ಲಾಸ್ ಅಲ್ಲಿ ಇಡ್ತಾ ಇದ್ದೀನಿ. ಹೀಗೆ ಸಪ್ರೇಟಾಗಿ ನೀಟಾಗಿ ಆರ್ಗನೈಸ್ ಮಾಡೋದ್ರಿಂದ ಈಸಿ ಆಕ್ಸೆಸ್ ಇರುತ್ತೆ, ಕೆಲಸ ಬೇಗನೆ ಆಗತ್ತೆ. ಈ ಗ್ಲಾಸ್ಗಳನ್ನು ಡಿಮಾರ್ಟಿಂದ ತಂದಿದ್ದೀನಿ, ಈ ರೀತಿ ಆರ್ಗನೈಸ್ ಮಾಡೋಕ್ಕೋಸ್ಕರನೇ ಈ ಗ್ಲಾಸ್ನ ತಂದಿದ್ದೀನಿ. ಈ ಟ್ರೇ ತುಂಬಾ ಯೂಸ್ಫುಲ್ ಆಗಿದೆ. ಈ ರೀತಿ ರೊಟೇಟ್ ಆಗೋದ್ರಿಂದ ಎಲ್ಲ ಕಡೆ ಏನೇ ಇಟ್ಟರೂ ನಮಗೆ ಈಸಿ ಆಕ್ಸೆಸ್ ಆಗುತ್ತೆ. ಈ ಟ್ರೇನ ಕಿಚನಲ್ಲೂ ಯೂಸ್ ಮಾಡ್ತೀನಿ, ಅಮೆಝಾನಿಂದ ತರಿಸಿದ್ದೆ. ಒಂದ್ಸತಿಗೆ 2 trays ಬಂದಿತ್ತು, ಹಾಗಾಗಿ ಒಂದನ್ನು ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ದಿಸ್ ಜೂಟ್ ಮ್ಯಾಟ್, ಹಾಗೆ ಈ ಚೇರ್ ಕೂಡ ಅಮೆಝಾನ್ದೇ. ಈ ಎಲ್ಲ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಸ್ಟೂಲ್ ಬಗ್ಗೆ ನಾನು ಹೇಳಲೇಬೇಕು. ಇದನ್ನು ವೈಟ್ ಸಿಮೆಂಟ್ ಯೂಸ್ ಮಾಡಿ PVC ಪೈಪ್ ಹಾಕಿ ನಾನೇ ಮನೇಲಿ ಮಾಡಿದ್ದೀನಿ, ಹಾಗೆ ಅದರ ಮೇಲೆ ಪೇಂಟಿಂಗನ್ನು ಮಾಡಿದ್ದೀನಿ. ಆರ್ಟಿಫಿಷಿಯಲ್ ಪ್ಲಾಂಟ್ ಮತ್ತು ವೇಸ್ ಕೂಡ ಅಮೆಝಾನ್ದೇ. ಎಸ್, ದಟ್ಸ್ ಆಲ್. ಮಿನಿಮಲಿಸ್ಟಿಕ್ ಆಗಿ ಸಿಂಪಲಾಗಿ ಈ ವಾಲನ್ನು ರೆಡಿ ಮಾಡಿದ್ದೀನಿ. ಹೇಗಾಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ. ಈ ರೀತಿ ಮೇಲ್ಗಡೆ ಇರೋ ಶೆಲ್ಫಲ್ಲಿ ಎಲ್ಲ ಪೇಂಟಿಂಗನ್ನು ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ಏನೇನು ಮಾಡಿದ್ದೀನಿ, ಏನೇನು ಮಾಡ್ಬೋದು ಅನ್ನೋ ಐಡಿಯಾ ಕೂಡ ನೋಡಿದ ತಕ್ಷಣ ಬರುತ್ತೆ. ದಟ್ಸ್ ಆಲ್ ಫಿಟ್ ಟುಡೇಸ್ ವ್ಲಾಗ್. ನಿಮಗೆ ಎಲ್ಲಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.